ಕೊಟ್ಟಿದ್ದಾರೆ. ಹೌದು, ತೊಟ್ಲು ಕಟ್ಟೋರ್ಗ ಎಲ್ಲಾರ್ಗು ಮಗು ಆಗಿದ್ಯಾ? ಮಕ್ಕಳಾಗ್ಲಾರ್ದ ಏನ್ರಿ ಇದು? ಅಂಜಪ್ಪ ಅವ್ರ ಸಸಿ ಕಟ್ಟಿದ ತೊಟ್ಲು. ಎಣ್ಣೆ ಅಂಗಡಿ ಅಂಜಪ್ಪನ? ಹೂನ್ರಿ, ಅವ್ರು ಅವ್ರ ಸಸಿನ ಇಲ್ಲಿ ಕರ್ಕೊಂಬಂದು ಅವ್ರ ಕೈಲೇನ ಪೂಜೆ ಮಾಡಿಸಿ ಸೊಸಿ ಕೈಲೇನ ತೊಟ್ಲು ಕಟ್ಟಿಸಿದ್ರು. ಹೋಗ ಅಷ್ಟರಲ್ಲಿ ಮಗು ಆಗಿತ್ತು. ಯಾರಿಗೆ? ಅಂಜನಪ್ಪನ ಸೊಸೆಗೆ. ಏನಾಯ್ತು? ಒಂದ್ ವರ್ಷದಾಗ ಗಂಡು ಮಗು ಆತ್ರಿ. ಈ ತೊಟ್ಲೈತಲ್ಲ ವಿದ್ಯಾ ಪೆಳ್ಳಿ ಬೆಂಟರ್ ಅವ್ರ ಪೈಕಿ ಕಟ್ಟಿದ್ದು. ಇದು ಇನ್ನೊಂದು ಉದಾಹರಣೆ. ಸುಶೀಲಮ್ಮ ಕಟ್ಟಿದ್ದಕ್ಕೆ ಅವ್ರ ಅಜ್ಜಿಗೆ ಮಕ್ಕಳಾಯ್ತಂತೆ. ಹಾಗಿದ್ರೆ ಬೆಳ್ಳಿ ಬಟ್ಲಿಗೂ ಒಳ್ಳೇದಾಗಿರ್ಬೇಕು. ಅದು ಬೆಳ್ಳಿ ಬಟ್ಲಲ್ರಿ ಪಿಳ್ಳಿ ಬಂಟ್ರು. ಅವ್ರಿಗೂ ಒಳ್ಳೇದಾಯ್ತಾ? ಹ್ಞೂನ್ರಿ, ಅವ್ರಿಗೆ ಅವಳಿ ಜವಳಿ ಮಕ್ಕಳಾತು. ಈ ತೊಟ್ಲೈತಲ್ಲ ತೇಜಸ್ವೀ ಕೋಟೆನ್ ಅಂತ ನನ್ ಫ್ರೆಂಡ್ ಒಬ್ಬಕ್ಕೆ ಇದಾಳ, ಅಕ್ಕಿ ಕಟ್ಟಿದ್ರಿ. ಅದ ಅಕ್ಕಿಗೆ ಇನ್ನೂ ಪಾಪು ಆಗಿಲ್ಲ, 3 ತಿಂಗಳು ಅಂತ ಹೇಳಿ ಮೊನ್ನೆ ಫೋನ್ ಮಾಡಿ ಹೇಳಿದ್ಲು. ಲೇ ಪರಮ, ನಮ್ಮ ಬದುಕು ಹಿಂಗ ಆಗ್ಬಿಡ್ತಲ್ಲೋ, ನಮ್ಗೆ ಸವಾಲಾ? ಏಯ್, ಈ ಮರಗಳೆಲ್ಲ ಮಕ್ಕಳಾಗ್ಲಿ ಅಂತ ಆಶೀರ್ವಾದ ಮಾಡ್ಬಿಟ್ರೆ ಗತಿ ಏನ? ಈಗಾಗಲೇ ಭಾರತದ ಜನಸಂಖ್ಯೆ 120 ಕೋಟಿ ದಾಟ್ಕೊಂಡು ಹೋಗ್ಬಿಟ್ಟಿದೆ. ಇದಕ್ಕೆ ಮರಗಳು ಕುಂಭ ಕೊಟ್ಟುಬಿಟ್ರೆ ಮುಂದಿನ ವರ್ಷದ ಅಷ್ಟೊತ್ತಿಗೆ 150 ಕೋಟಿ ದಾಟ್ಕೊಂಡು ಹೋಗ್ಬಿಡುತ್ತೆ. ಅಲ್ಲಾಕ್ರೆ ನಿಂತಿದ್ದೀರಾ? ಬನ್ರಿ ಇಲ್ಲಿ. ನಾನಮ್ಮ. ಹೌದು, ನಿಮ್ಮನೆ ಕರೀತಾ ಇರೋದು, ಬನ್ನಿ. ಯಾಕ್ರೆ ಹೆದರಾಕತ್ತೀರಿ? ಬನ್ರಿ. ಬೇಡಮ್ಮ, ಆಮೇಲೆ ತೊಟ್ಲು ನೇತಾಕೋ ಬದಲು ಮರಕ್ಕೆ ನಮ್ಮನ್ನ ನೇತಾಕ್ ಕೊಡ್ತಾರೆ. ನಿಮ್ಮನ್ ಕರ್ಸಿರೋದು ಅದಕ್ಕೆ ಬನ್ನಿ. ಅಲ್ಲಮ್ಮ, ಇಬ್ರು ಒಟ್ಟೊಟ್ಟಿಗೆ ತೊಟ್ಲು ಕಟ್ಟಿದ್ರೆ ಏನ್ ಚೆನ್ನಾಗಿರುತ್ತೆ? ಹೌದಕ್ಕ, ಬಾಬಾ ಹೇಳ್ತಿರ ಕರೆಕ್ಟ್. ಏನೇ ಹೇಳ್ತಿದ್ಯಾ ನೋಡಕ್ಕ, ನೀನು ಆಂಟಿ ಇಬ್ರು ಹೆರ್ಗೆಗೆ ಅಂತ ಹೋದ್ರೆ ಪಾಪ ಅಂಕಲ್ ನ ಭಾವನ ಯಾರು ನೋಡ್ಕೊಳ್ತಾರೆ? ಶಿವಾನಿ, ಇವ್ರು ಹೇಳ್ತಾರೆ ಸರಿನಾ? ಹೌದ್ರಿ ವೈಶಾಲಿ ಅವ್ರ, ವೇದ ಹೇಳಕತ್ತಿದ್ದು ಕರೆಕ್ಟ್ ಐತಿ. ವೇದ ಇನ್ನು ಸಣ್ಣ ಹುಡುಗಿ, ಆಕಿಗೆ ಮದ್ವೆ ಆಗಿಲ್ಲ. ಆ ಜವಾಬ್ದಾರಿನ ಬಿಟ್ಟು ನೀವು ಹೆರ್ಗಿಗೆ ಅಂತ ಹೇಳಿ ದವಾಖಾನೆಗೆ ಅಡ್ಮಿಟ್ ಆದ್ರ ಮನಿ ನೋಡ್ಕೊಳ್ಳೋರು ಯಾರು? ಹೌದಲ್ವಾ? ಅದು ಹೋಗ್ಲಿ ರೀ, ಅಕಸ್ಮಾತ್ ನೀವ್ ಹೆರ್ಗಿಗೆ ಅಂತ ಹೇಳಿ 15 ದಿವಸ ದವಾಖಾನೆಗೆ ಅಡ್ಮಿಟ್ ಆದ್ರಿ ಅನ್ಕೋರಿ, ಮನ್ಯಾಗ ಯಾರ್ಯಾರು ಇರ್ತಾರ? ವೇದ ಮತ್ತ ಗುಂಡಣ್ಣ ಅವರು. ಅದ್ ರಿಸ್ಕ್ ಅಲ್ಲ, ಆತರ ಆಗೋದಕ್ ನಾನ್ ಬಿಡೋದಿಲ್ಲ. ನೋಡ್ರಿ, ಸ್ವಲ್ಪ ದಿವ್ಸ ಬಿಟ್ಟು ನೀವು ತೊಟ್ಲಾ ಕಟ್ರಿ. ಈಗ ಸದ್ಯ 6 ವರ್ಷ ತೊಟ್ಲಾ ಕಟ್ಲಿ. ಮತ್ ನನ್ ತಂದೆ ತೊಟ್ಲು ವೇಸ್ಟ್ ಆಗೋಯ್ತು. ವೇಸ್ಟ್ ಯಾಕಾಗುತ್ತೆ? ಕೊಡಿಲಿ, ಈ ತೊಟ್ಲನ್ನ ನಾನ್ ಕಟ್ತೀನಿ. ನೀನು ಬಚಾವ್ ಆಗ್ಬಿಟ್ಟೆ ಕಣ. ಯಾವ್ದಮ್ಮ ಇದು? ಪ್ಲಾಸ್ಟಿಕ್ ಗೊಂಬೆ ತೊಟ್ಲು ತರ ಇದೆ. ಲೇ ಪರಮ, ಜಾತ್ರೆ ನೀನ್ ಏನೇ ಸಾಮಾನ್ ತಗೊಂಡ್ರು ಕೇವಲ 2 ರೂಪಾಯಿ ಅಂತಾರಲ್ಲ, ಹಂಗೆ. ನಮಗೆ ನಂಬಿಕೆ ಮುಖ್ಯ, ಇವರೆಲ್ಲ ಕಟ್ಟಿಲ್ವಾ? ಅಯ್ಯೋ, ಯಾರೋ ಬರ್ತಾರ ಕಟ್ತಾರ ಹೋಗ್ತಾರಮ್ಮ. ನಾವು ಕಟ್ಟೋಣ, ಭಕ್ತಿಯಿಂದ ಪೂಜೆ ಮಾಡೋಣ. ಬಾರು, ನನಗೆ ಈ ರೀತಿ ಮರಕ್ಕೆ ತೊಟ್ಲು ಕಟ್ಟೋದು, ಬೇವಿನ ಮರಕ್ಕೆ ತಾಯ್ತ ಕಟ್ಟೋದೆಲ್ಲ ಇಷ್ಟ ಆಗಲ್ಲ. ಇದು ಈಗಿನ ಸಂಪ್ರದಾಯ ಅಲ್ಲ, ಹಿಂದಿನ ಕಾಲದಿಂದ ಬಂದಿರೋ ಸಂಪ್ರದಾಯ. ಎಲ್ಲ ಊರಲ್ಲಿ ನಂಬಿಕೆ ಇದೆ ಗೊತ್ತಾ? ನೋಡ್ರಿ, ಸುಶೀಲಮ್ಮ ಅವರು ಇಲ್ಲೇ ಬಂದು ಪೂಜಾ ಮಾಡಿದ್ದು. ಅವ್ರ ಮನೆಯಾಗ 2 ಮಕ್ಳು ಹುಟ್ಟಾವು. ಹೆಂಗ ಅದಾವ್ ಗೊತ್ತೇನ್ರಿ? ನಿಮ್ಗೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೇನೆ ಬರ್ರಿ. ಗುಂಡ, ನೀನಂತೂ ಬಚಾವ್ ಆಗ್ಬಿಟ್ಟೆ ಕಣ. ಲೇ ಪರಮ, ಕೇಳದ್ನೆ ಮರ್ತು ಬಿಟ್ಟಿದೆ ಕಣ. ಮಕ್ಳು ಹುಟ್ಟಿದ್ರೆ ಏನಂತ ಹೆಸರು ಇರ್ತೀಯ? ಮಗಳು ಹುಟ್ಟಿದ್ರೆ ಹನಿ ಅಂತ ಇರ್ತೀನಿ, ಮಗ ಹುಟ್ಟಿದ್ರೆ ಮೂನ್ ಅಂತ ಇರ್ತೀನಿ. ಅಕಸ್ಮಾತ್ ಅವಳಿ ಜವಳಿ ಹುಟ್ಟುಬಿಡ್ತಪ್ಪ, ಹನಿಮಾ ಅಂತ ಇರ್ತೀನಿ. ಪೂಜಾ ಶುರು ಮಾಡೋಣ್ರಿ, ಬರ್ಮ ಅವ್ರ ಈ ಕಡೆ ಬರ್ರಿ. ಏನಮ್ಮ, ನಾನು ನಿನ್ನ ಪೂಜೆ ಮಾಡದ? ಅಂಚೆಜ್ಜ, ನನ್ನ ಕರ್ಮ, ಪರೋರಿ ಕಡೆ ಬರ್ರಿ. ತೊಟ್ಲಾಂಗ್ ಕೈಯಾಗ ಹಿಡ್ಕೊಂಡು 3 ಸುತ್ತು ದೇವ್ರ ನೆನ್ಸ್ಕೊಂಡು ಸುತ್ತರಿ. ಕುದ್ಕೆ ಇಟ್ಕೊಂಡಿದ್ದೆ, ಇವಾಗ ಕೈ ಹಿಡ್ಕೊಂಡಿದ್ಯಲ್ಲಮ್ಮ. ಅಮ್ಮ, ನಾನು ಏನಾದ್ರೂ ಕಮೆಂಟ್ ಮಾಡಿದ್ರೆ ಬೈರಿ, ಒಂದೇ ನೋಡಿರಿ, ಕೋಪ ಮಾಡ್ಕೊಳ್ಬೇಡಿ ಅಮ್ಮ. ಅಮ್ಮ ಪ್ಲೀಸ್ ಪ್ಲೀಸ್ ಅಮ್ಮ. ಪಾರು 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 ಪಾರು. ಯಾರು? ಡಾಕ್ಟರ್ ರಾಜ್ಕುಮಾರ್. ನಮಸ್ಕಾರ ಅಣ್ಣವರು. ನಿಮ್ಮ ಯಜಮಾನ್ರು? ಓ ಅಮ್ಮ, ಇಲ್ಲಿ ನಿಮ್ಮ ಅಮ್ಮ ಇಷ್ಟೊತ್ತಲ್ಲಿ ನಿಮ್ಮ ಅಪ್ಪನ ಪಕ್ಕ ಮಲಗಿರ್ತಾರೆ. ಅಮ್ಮ ಇಲ್ಲಿಗೆ ಬರ್ಲಿಲ್ವಾ? ಅಯ್ಯೋ, ಇದು ನಮ್ಮ ಬೆಡ್ರೂಮ್ ಅಮ್ಮ, ಇಲ್ಲಿಗೆ ಕಮ್ಮ ಬರ್ತಾರೆ ನಿಮ್ಮ ಅಮ್ಮ. ರೀ, ನನ್ ಕನ್ಸಲ್ಲಿ ನನ್ ತವ್ರ ಮನೆ ಎಲ್ಲ ಕಾಣಿಸ್ತು. ಹೌದಾ? ಹಾಗಾದ್ರೆ ನಿಮ್ಮ ಅಪ್ಪನ ತಿಜೋರಿಯಿಂದ ಆ ದುಡ್ಡೆಲ್ಲ ತಗೊಂಡ್ ಬಿಡೋಣ. ಮಾಡ್ಬೇಡ್ರಿ. ನಾನು ಪಾಪು ಆಗಿದ್ದೆ ಅಲ್ಲ, ಅವಾಗ ಅಮ್ಮ ತೊಟ್ಲಲ್ಲಿ ಹಾಕಿ ಹಾಡ್ ಹೇಳ್ತಾ ಇದ್ರು, ಮುದ್ ಮಾಡ್ತಾ ಇದ್ರು. ಹಾಡ್ ಕೇಳಿಸ್ತಾ ನಿಮ್ಗೆ? ಹಾ, ಕೇಳಿಸ್ತಮ್ಮ. ಕತ್ತಲಲ್ಲಿ ಕರಡಿಗೆ ಜಾಮೂನು ತಿನ್ಸಕ್ಕೆ ಹೋಗ್ಬಾರ್ದು ರೀ. ಕರಡಿ ಹಾಡಲ್ಲ, ಚಂದಮಾಮನ ಹಾಡು. ಕಳ್ಚಂದಮಾಮನ? ಅಯ್ಯೋ ಅಲ್ಲ ರೀ, ಮೇಲಿರ್ತಾನಲ್ಲ ರೌಂಡ್ ಗೆ, ಆ ಚಂದಮಾಮ. ಮೋಸ್ಟ್ಲಿ ವಾಲ್ಯೂಮ್ ಕಡಿಮೆ ಕೊಟ್ಟಿದ್ರು ಅನ್ಸುತ್ತೆ, ಕೇಳಿಲ್ಲ. ಏನಮ್ಮ ರೀ? ಅಯ್ಯೋ, ಏನ ನನ್ಗೆ ಆ ತೊಟ್ಲು ನೋಡ್ಬೇಕು, ಆ ತೊಟ್ಲು ಜೊತೆ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇದೆ. ತಂದ್ ಕೊಡ್ತೀರಾ? ಇಷ್ಟೊತ್ತಲ್ಲ? ಇಷ್ಟೊತ್ತಲ್ಲೇ? ಅಯ್ಯೋ ಆಗಲ್ಲಮ್ಮ, ಸುಮ್ನೆ ಮಲ್ಕೊಳಮ್ಮ. ಹೋಗ್ಲಿ, ಬೆಳಿಗ್ಗೆನೆ ಜನಶತಾಬ್ದಿಲಿ ಹುಬ್ಳಿಗೆ ಹೋಗಿ ಅಜ್ಜಿ ಹತ್ರ ಹೇಳಿ ಆ ತೊಟ್ಲನ್ನ ತಗೊಂಡ್ ಬನ್ನಿ. ಹೂನಮ್ಮ, ನಾನು ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿ ಡ್ರೆಸ್ ಹಾಕೊಂಡು ಶೂಟಿಂಗ್ ಹೋಗ್ಬೇಕು. ಹಾಗಾಗಿ ನೀನ್ ಮಲ್ಕೊ, ನಾಳೆ ನನ್ ಹೋಗಕ್ಕೂ ಆಗಲ್ಲ, ತರಕ್ಕೂ ಆಗಲ್ಲ. ಪ್ಲೀಸ್. ಆಗಲ್ಲಮ್ಮ. ಪ್ಲೀಸ್ ರೀ. ಆಗಲ್ಲಪ್ಪ. ತಂದ್ ಕೊಡ್ರಿ. ಆಗಲ್ಲ. ಪ್ಲೀಸ್. ಆಗಲ್ಲ.
ವೈಶಾಲಿ ಏನ್ ಮಾಡ್ತಾ ಇದ್ಯಾ? ಮಗು ತೂಗ್ತಾ ಇದೀನಿ. ಯಾರ್ ಮಗು? ನನ್ ಮಗು. ಕಣ್ಬಿಟ್ ನೋಡು, ತಲೆ ದಿಂಬ ಹಾಕಿ ಯಾಕೆ ತೂಗ್ತಾ ಇದೀಯಾ? ನಿನ್ಗೋಸ್ಕರನೇ ಹಾಕಿರೋದು. ಒಬ್ಬ ಮಲ್ಲಿಕೋ ತೂಗ್ತೀನಿ. ನಮ್ಮ ಅತ್ತಮ್ಮ ಮಲ್ಕೊಂಡ್ರೆ ರೋಪ್ ಕೆಳಗ್ ಬೀಳುತ್ತೆ. ನಾನು ರೇಗಿಸ್ತೀರಾ? ನಾನ್ ನಿಮ್ ಜೊತೆ ಮಾತಾಡಲ್ಲ. ಅಟ್ಟ ಮಟ್ಟ ಕೊಳಿ ಮಟ್ಟ ಚಳಿ ತೂಗ್ ತೂಗ್ತು. ಸಾರಿ ಅತ್ತಮ್ಮ, ವಿ ಆರ್ ತ್ರೀ. ನೀನು ಮೂರ್ ದಿನದಿಂದ ನಿನ್ ಗಂಡನ್ ಕೇಳ್ತಾನೆ ಇದ್ಯಾ, ತೊಟ್ಲು ತಂದ್ಕೊಡಿ, ತೊಟ್ಲು ತಂದ್ಕೊಡಿ, ತೊಟ್ಲು ತಂದ್ಕೊಡಿ ಅಂತ. ನಿನ್ ಗಂಡನ್ ನಂಬ್ಕೊಂಡ್ರೆ ನಿನಗ್ ಮಗು ಹಾಕಿ ಆ ಮಗುಗ್ ಮದ್ವೆ ಆಗೋ ಟೈಮಲ್ಲೂ ನಿನ್ ಗಂಡ ತೊಟ್ಲು ತಂದ್ಕೊಡಲ್ಲ. ಶಿವನೇ, ನೀನೊಂದ್ಸತಿ ಇದ್ರಲ್ಲಿ ಮಲ್ಕೊ, ತೂಗ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಮಮ್ಮಿ ಬೇಕು. ಅಯ್ಯೋ ಸುಮ್ಮನೇನಮ್ಮ, ತೊಟ್ಲಲ್ಲಿ ಮಲ್ಗೋ ಮಕ್ಳು ಯಾರು ಮಮ್ಮಿ ಬೇಕು ಅಂತ ಬಾ, ಮಾತೇ ಬರಲ್ಲ. ಬಟ್ಲಲ್ಲಿ ಹಾಲು ಕುಡಿಯೋ ಕರೆಯೋದು ಆದ್ರೂ ಕರಿತೀನಿ, ಇರೋ ಒಂದು ನಿಮಿಷ. ಇವಳೇ ತಿಂಡಿ ಹಾಕ್ಸೋ, ನಾನೇ ಕರು. ಯಾರು ನಿನ್ನ ಖುಷಿ ಪಡ್ತಕ್ಕೋಸ್ಕರ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಪಾಪ ಶಿವಾನಿ ನಿಮ್ ಮನೆ ಅಟ್ಟದ್ಮೇಲೆ ಹತ್ತಿ ಈ ತೊಟ್ಲನ್ನ ತಕ್ಕೊಟ್ಲಮ್ಮ. ಹುಬ್ಬಳ್ಳಾಗ ಯಾರ್ಯಾರ ಮನೆಗೆ ಏನೈತೆ ಅಂತ ಹೇಳಿ ನನಗೆ ಬಾಳ ಚಲೋ ಗೊತ್ತೈತ್ರಿ. ಅದಕ್ಕೆ ಇದನ್ನ ಸಲೀಸಾಗಿ ತಂದಿದ್ದು. ಈ ತೊಟ್ಲಿಟ್ಟಿದ್ರು ನಿಮ್ಮ ಅಜ್ಜಿ ತಣ್ಣ ಮೇಲೆ ಅಟ್ಟದ ಮೇಲೆ ಹಾಕಿದ್ರಂತೆ. ನಾವು ಅದನ್ನ ಇಳಿಸಿ ಬೋಲ್ಟ್ ಎಲ್ಲ ಲೂಸ್ ಆಗಿತ್ತಲ್ಲ, ಅದನ್ನ ಟೈಟ್ ಮಾಡಿಸಿ, ಕ್ಲೀನ್ ಮಾಡಿಸಿ, ಪೇಂಟ್ ಮಾಡಿಸಿ ತಂದಿದೀವಮ್ಮ. ನಿಜವಾಗ್ಲಿ ತೊಟ್ಲು ನಮ್ಮ ಮನೆಯಿಂದಾನೇ ತಂದ್ರ? ಪಾರೋರೆ, ಪರಮವ್ರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಂಬೋದು. ನಿಮಗೆ ನನ್ನ ಮೇಲೂ ನಂಬಿಕೆ ಇಲ್ಲೇನ್ರಿ? ಬೇಕಾದ್ರೆ ನಿಮ್ಮ ಅಜ್ಜಿಗೆ ಫೋನ್ ಮಾಡಿ ಕೇಳ್ರಿ. ಅಯ್ಯೋ ಪರಮ್ಮ, ಇಲ್ಲಿ ನಿಮ್ಮ ಅಜ್ಜಿಗೆ ಕಿವಿ ಕೇಳಲ್ಲ. ನೀನ್ ಫೋನ್ ಮಾಡೋದು, ನಿಮ್ಮ ಅಜ್ಜಿ ಒಂದ್ ಮಾತಾಡೋದು, ನೀನೊಂದ್ ಮಾತಾಡೋದು ಆಗುತ್ತೆ. ಅದ್ರ ಬದಲು ನಿಮ್ಮ ಅಪ್ಪ ನಮ್ ಉದ್ರಬಿಟ್ಟೆ ಮಾವನ್ ಕರ್ಸು ನೋಡ್ ಹೇಳ್ತಾರೆ. ಪಾರೋರು, ಈ ತೊಟ್ಲು ಇಟ್ಕೊಂಡು ಏನ್ರಿ ಮಾಡ್ತೀರಿ? ಈ ತೊಟ್ಲು ನನ್ ಜೊತೆ ಇದ್ರೆ ನನ್ ಬಾಲ್ಯ ನೆನ್ಪಾಗುತ್ತೆ, ಅಮ್ಮ ನೆನ್ಪಾಗ್ತಾರೆ, ನನ್ ಫ್ರೆಂಡ್ಸ್ ಎಲ್ಲ ನೆನ್ಪಾಗ್ತಾರೆ, ಹುಬ್ಳಿ ನೆನ್ಪಾಗುತ್ತೆ. ಅಷ್ಟೆಲ್ಲ ಈ ತೊಟ್ಲು ನಾವು ಎಷ್ಟೋ ಜನಕ್ಕೆ ಮಕ್ಕಳಾಗಿರೋರಿಗೆ ಕೊಟ್ಟಿದ್ದೀವಿ ಗೊತ್ತಾ? ಹೌದೌದು, ನಿಮ್ಮಪ್ಪ ತೊಟ್ಲು ದಾನ ಮಾಡೋದಲ್ಲ ಎಕ್ಸ್ಪರ್ಟ್. ಸುಮ್ಮನೆ ಇರ್ರಿ. ಈ ತೊಟ್ಲು ನನ್ ಪಕ್ಕದಲ್ಲ ಇಟ್ಕೊಂಡು ಮಲಗ್ತೀನಿ. ಮಂಚದ ಮೇಲೆ ತೊಟ್ಲ, ನಾನೆಲ್ಲಿ ಮಲಗ್ಲಿ? ಒಂದೆರಡು ದಿನ ಗೋಡೆ ಕಡೆ ಅಡ್ಜಸ್ಟ್ ಮಾಡ್ಕೊಂಡು ಮಲಗಿ. ನಿನ್ನ ಪಕ್ಕ ತೊಟ್ಲು ಬಂದ ತಕ್ಷಣ ನಾನ್ ಗೋಡೆಗೆ ಹೋಗ್ಬೇಕಮ್ಮ. ಆಗಲ್ಲ, ಆಗ್ಲಿಲ್ಲ ಅಂದ್ರೆ ಮಂಚದ ಕೆಳಗ್ ಮಲಗಿ. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಬಂದ್ರೆ ಸ್ವೀಟ್ ತಿನ್ಕೊಂಡ್ ಬರೋಣ. ಆಯ್ತು ನೋಡಿ ಅಮ್ಮ. ಊರಿಂದ ಓಡಿಸ್ಬಿಟ್ರ? ಅಲ್ಲಿ ಇರಕ್ ಬೇಜಾರ, ಅದಕ್ಕೆ ಬಂದೆ. ಸರಿ, ಹಂಗಾರೆ ಮನೇಲೇ ಇರೋ, ನಾನು ಪರ ಹೊರಗಡೆ ಹೋಗ್ಬಿಡ್ತೀನಿ. ನಾನು ಬರ್ತೀನಿ. ಎಲ್ಲಿಗೆ? ಸೈಡ್ ಬಮ್ಮ. ಅದೇ ಗಡಪ್ಪ, ನೀವು ಹೊಡಿತೀಯ? ಸುಮ್ನೆ ನಿಂತರೂ ಹೊಡಿತೀನಿ. ಎಲ್ಲಿಗಾರ ಹೋಗ್ಬೇಕಾರೆ ಎಲ್ಲಿಗೆ ಅಂತ ಕೇಳ್ತಾರೆ. ತಪ್ಪಾಯ್ತು, ಖರ್ಚಿಗೆ ಒಂದ್ 50 ರೂಪಾಯಿ ಕೊಟ್ಟೋಗ. ಮೊದ್ಲು ನಿನ್ನ ಊರು ಹೊರಡ, 200 ರೂಪಾಯಿ ಕೊಡು. ಯಾಕೆ ಬಸ್ ಚಾರ್ಜಿಗೆ? 1 ರೂಪಾಯಿ ಇಲ್ಲ, ಮನೆ ನೋಡ್ಕೊಂಡು ಮನೇಲೆ ಬಿದ್ದಿರು. ಮನೆ ಕಡೆ ಹುಷಾರು. ಅಲ್ಲ ಅಣ್ಣ, ಜೇಬಲ್ ದುಡ್ಡಿಲ್ಲ ಅಂದ್ರೆ ಯಾರಾದ್ರೂ ಗಂಡಸು ಅಂತಾರ? ದುಡ್ಡಿಗೆ ಎಂತ ಮಾಡೋದು? ಮನೆಯಲ್ಲಿರೋ ಯಾವ್ದಾದ್ರು ಐಟಮ್ ಮೇಲೆ ವರ್ಕೌಟ್ ಮಾಡ್ಕೊಂಬೆ. ಇದ್ರಲ್ಲಿ ವರ್ಕೌಟ್ ಮಾಡ್ಕೊಬಹುದು. ಹಳೆ ಪಾತ್ರೆ, ಹಳೆ ಪೇಪರ್. ಪೇಷಂಟ್ ವಾಂಟ್ಸ್ ಮಿಲ್ಕ್ ಅಂಡ್ ರೈಸ್, ಡಾಕ್ಟರ್ ಆಲ್ಸೋ ಸೆಡ್ ಮಿಲ್ಕ್ ಅಂಡ್ ರೈಸ್. ಅಂದ್ರೆ ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ. ಹಳೆ ಪಾತ್ರೆ, ಹಳೆ ಪೇಪರ್, ಹಳೆ ಕಬ್ಬಿಣದ ಸಾಮಾನು. ಹಳೆ ಪಾತ್ರೆ ಸಾಮಾನ್ ನಿಂತ್ಕೊಂಡಿ. ಕಬ್ಬಿಣಕ್ಕೆ ಹೆಂಗೈತ್ ರೇಟ್? ಕಬ್ಬಿಣ ನೋಡಿದ್ದಕ್ಕೆ ನಮ್ದು ಹೇಳ್ತಾರೆ. ಇಲ್ಲೇ ಐತಲ್ಲ, ಇದಕ್ಕೆ ಎಷ್ಟು ಕೊಡ್ತೀರಾ? ಓ, ಇದ ನಾನ್ ನಿಮ್ದಕ್ಕೆ ಕಬ್ಬಿಣ ಅನ್ಕಂಡೆ. ಕಬ್ಬಿಣ ಇದಕ್ಕೆ ಎಷ್ಟು ಕೊಡ್ತೀರಿ? ಬಹುತ್ ಪುರಾಣ, ಇದರಲ್ಲಿ ಮಗು ಹಾಕಿದ್ರೆ ಮಗು ಪುರಾಣ ಆಗ್ಬಿಡುತ್ತಲ್ಲ. ಏನ್ ಸಾಬಣ ಹಿಂಗನ್ಬಿಟ್ರಿ? ಟಿಪ್ಪು ಸುಲ್ತಾನ್ ಕಾಲದ ಕತ್ತಿ ಅಂತ ವಿಜಯ್ ಮಲ್ಯ ಅವರು 1.5 ಕೋಟಿ ಕೊಟ್ಟು ತಗೊಂಡ್ರು ಗೊತ್ತಾ? ಇದನ್ ಈಗ ತಗೊಂಬೇಕಂದ್ರು ಮಿನಿಮಮ್ 500 ರೂಪಾಯಿ ಆಗುತ್ತೆ. ತೂಕದ ಲೆಕ್ಕ ಹಾಕಿದ್ರೆ ಕಡಿಮೆ ಬರುತ್ತೆ. ಪಾಪಂ ಪುಪ್ ಕೊಡ್ಲ ಸಾಬಣ, ಏನ್ ತಿಳ್ಕೊಂಡಿದ್ರ ಇದ್ರ ಬಗ್ಗೆ? ಇದು ಆಂಟಿಕ್ ಪೀಸ್. ಈಗಿನ ಕಾಲದ ಆಂಟಿಗಳು ಇದನ್ನ ತಗೊಳಲ್ಲ ಸ್ವಾಮಿ. ಹಾಗಲ್ಲ ಸಾಬಣ್ಣ, ಇದ್ರ ಚರಿತ್ರೆ ಗೊತ್ತಿಲ್ಲ ನಿಮ್ಗೆ? ಇದ್ರಲ್ಲಿ ಗಾಂಧೀಜಿ ಅವ್ರು ಮಲಗ್ತಾ ಇದ್ರು. ಗಾಂಧೀಜಿ ಸ್ವಲ್ಪ ಉದ್ದಿಗಿದ್ರಲ್ಲ, ಇದ್ರ ಒಳಗಡೆ ಹೆಂಗ್ ಮಲಗಿದ್ರು? ಹಂಗಲ್ಲ ಸಾಬಣ್ಣ, ಗಾಂಧೀಜಿ ಅವ್ರು ಸಣ್ಣಕ್ಕಿದ್ದಾಗ ಬೆಂಗಳೂರಿಗೆ ಬಂದಾಗ ರೆಸ್ಟ್ ತಗಣಕ್ಕೆ ಇದ್ರಲ್ಲೇ ಮಲಗೆದ್ದು ಅಂತಿದ್ರು. ಒಂಚೂರು ನೋಡ್ಕೊಡಿ ನಾವು
ನೂರು ರೂಪಾಯಿ ಕೊಡ್ತಾರೆ. ಬರೀ 100 ರೂಪಾಯಿನ? ನಾನು ಅಲ್ಲಿಂದ ಹೊತ್ಕೊಂಡ್ ಬಂದಿದ್ದೀನಿ, ಮಿನಿಮಮ್ ಇದು 20 ಕೆಜಿ ಐತೆ. ನೀನ್ ಮುಟ್ಟಿದ ತಕ್ಷಣ ಗೊತ್ತಾಗ್ಬಿಡ್ತಾ? ನಿಮ್ದಕ್ಕೆ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಹೆಂಗಿದೆ ಕಬ್ಬಣ ಮುಟ್ಟಿದ ತಕ್ಷಣ ಅದರದ್ದು ವೇಟ್ ಹೇಳ್ತಾರೆ. ತುಕ್ಕಿಡ್ದಿರದ ಯಾವ ಕಬ್ಬಣ ಇರ್ಲಿ ನಮ್ದಕ್ಕೆ ರೇಟ್ ಹೇಳ್ಬಿಡ್ತಾರೆ. ನಿಮ್ ಎಕ್ಸ್ಪೀರಿಯನ್ಸ್ ಮುಂದೆ ನಮ್ ಎಕ್ಸ್ಪೀರಿಯನ್ಸಾ? ಸರಿ, ಹೆಚ್ಚು ಕಡಿಮೆ ಮಾಡ್ಕೊಡಿ. ಸರಿ, ನಿಮ್ದಕ್ಕೆ ಇದನ್ನ ಹಿಂದೆ ಹಾಕಿ ಅಲ್ಲಿ ತನಕ ನಿಮ್ದಕ್ಕೆ ಎಣಿಸ್ತಾರೆ. ಮಾಮ ಇದಾನೆ, ಸ್ವಲ್ಪ ಅಡ್ಜಸ್ಟ್ ಮಾಡೋಣ. ಹೇ ಕಬ್ಬಣ, ನಿಮ್ದಕ್ಕೆ ದುಡ್ಡು, ನಮ್ದಕ್ಕೆ ಬರ್ತಾರೆ. ಅವಾಗ ಅವಾಗ ಬರ್ತಾರೆ ಕಬ್ಬಣ. ಹಳೇ ಪೇಪರ್. ಬೆಳಿಗ್ಗೆ ಎದ್ದು ತೀರ್ಥಳ್ಳಿ ಮಾರಿಕಾಂಬನ್ ಮುಖ ನೋಡಿದ್ದೆ ನೋಡಿದ್ದು, ಫುಲ್ಲು ದುಡ್ಡು ಬಂದ್ಬಿಡ್ತು. ಎಷ್ಟ್ ಬೇಕಷ್ಟು ಐಸ್ ಕ್ರೀಮ್ ತಿಂದ್ಬಿಡ್ಬೋದು. ಅಲ್ಲಿ ಇಳೇ ರಾಜ, ಇಲ್ಲಿ ಥಳೇ ರಾಜ. ಐಸ್ ಕ್ರೀಮ್ ತಗ. ನಂಗೆ ಕೋನ ಬಿಕಾಸ್ ನೀ ನನ್ ಮೈನ. ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಕೇಳ್ತಾನೆ ಯಾರು ನೀನಾ ಅಂತ. ಬಿಟ್ಟಿ ದುಡ್ಡು ಸಿಕ್ಕಿತ್ತು, ಐಸ್ ಕ್ರೀಮ್ ತಿಂದ್ ತುಂಬಾ ದಿನ ಆಗಿತ್ತು, ನನಗ್ ತಿಂದ್ ಹೆಚ್ಚಾಯ್ತು, ನಿಮ್ಗ್ ತಂದು ಕೊಟ್ಟೆ. ಲೇ ತುತ್ತರಿ ಮಂಜ, ತೆಗೆದು ಬಿಟ್ಟ ಅಂದ್ರೆ ತೀರ್ಥಳ್ಳಿ ಮರದ ಕೊಂಬೆ ಮಗು ನೇತಾಕೊಂಡ್ಬಿಡ್ಬೇಕು. ಅರ್ಧ ಗಂಟೆ ಮುಂಚೆ ನನ್ನ ಹತ್ರ ಬಂದು 50 ರೂಪಾಯಿ ಕೇಳಿದ್ದೆ, ನಾನು ಇಲ್ಲ ಅಂತ ಹೇಳಿ ಕಳಿಸಿದ್ದೆ. ಒಂದು 2 3 4 5 6 ಐಸ್ ಕ್ರೀಮ್ ತರ ದುಡ್ಡೆಲ್ಲಿಂದ ಬಂತ? ವೇರ್ ಮೈಂಡ್ ದೇರ್ ರೋಡ್, ಸ್ವಲ್ಪ ಬುದ್ಧಿ ಅಲ್ಪ ಸಾದಿ. ಈ ಮಂಜಂಗೆ ಏನಾದ್ರೂ ಅನ್ಸಿದ್ರೆ ಇಮಿಡಿಯೇಟ್ ಆಗಿ ತಗೊಂಡ್ಬರ್ತಾನೆ, ಅದೇ ಈ ಮಂಜನ್ ಸ್ಟೈಲ್. ಲೇ ಲದ್ದಿ ತಿನ್ನ ಕೆಲಸ ಏನಾದ್ರು ಮಾಡಿದೀನಾ? ನಿನಗೆ ದುಡ್ಡು ಯಾರು ಕೊಟ್ಟರು? ಎಲ್ಲಿಂದ ಬಂತು? ಮನೇಲೇನಾದ್ರು ಕತ್ತಿದೀಯಾ? ಮಂಜನ್ ನೀಯತ್ತು ಈ ವೇದಾಗ್ ಮಾತ್ರ ಗೊತ್ತು, ಅವನ ಆ ರೀತಿ ಮಾಡಕ್ ಸಾಧ್ಯನೇ ಇಲ್ಲ. ನೋಡ್ದಣ್ಣಯ್ಯ, ಇವಳಿಗೆ ಗೊತ್ತಿದ್ದಷ್ಟು ನಿಂಗ್ ಗೊತ್ತಿಲ್ಲಲ್ಲ, ಈ ಮಂಜ ಯಾವತ್ತಾರ ಕದೀತಾನ? ಮತ್ತೆ ಇಷ್ಟೊಂದು ಐಸ್ ಕ್ರೀಮ್ ತರೋದಕ್ಕೆ ದುಡ್ಡೆಲ್ಲಿಂದ ಬಂತು? ಅಕ್ಕಮ್ಮ, ಆ ರೂಮ್ ಮೂಲಲ್ಲಿ ಕಸದ ತರ ಕಬ್ಬಣ ತೊಟ್ಲಿತ್ತು, ಅದನ್ ತಗೊಂಡೋಗಿ ಸಾಬಣ ಕೊಟ್ಟೆ, 250 ರೂಪಾಯಿ ಕೊಟ್ಟ. ತೊಟ್ಲು ತಂಡ ಗುಜ್ರಿಗಾಗ್ತೆ, ಎಷ್ಟು ಕಷ್ಟಪಟ್ಟು ತಂದಿದ್ದೆ ಗೊತ್ತೇನು? ಹೋಗಣ, ಅದು ಮೂಲೆಯಲ್ಲಿ ಇತ್ತು, ಕಸದ ತರ ಇತ್ತು, ಅದಕ್ಕೆ ತಂಡ ಕೊಟ್ಟೆ. ಕೇಳ್ಬೇಡ, ನಾನೇ ಹೋಗ್ತೀನಿ. ನನ್ನೊಂದು ಮಾತು ಕೇಳ್ಬಿಟ್ಟಲ್ಲ, ನನಗೆ ಗುಜ್ರಿಗೆ ಹಾಕದ? ನೀನೇ ಹೇಳಿದ್ದಲ್ಲ ಅಣ್ಣಯ್ಯ, ಮನೇಲಿ ಹಳೆ ವಸ್ತುಗಳು, ಪ್ಲಾಸ್ಟಿಕ್ಗಳು, ಬಟ್ಟೆಗಳು ಏನೇ ಇದ್ರೆ ತಗೊಂಡೋಗಿ ಗುಜ್ರಿಗೆ ಹಾಕಿ ಮನೇನ ಕ್ಲೀನಾಗಿ ಇಡ್ಬೇಕು ಅಂತ. ಒಳ್ಳೆ ಕೆಲಸ ಮಾಡಿದ್ರೆ ಹೊಗಳದ್ ಬಿಟ್ಟು ತೆಗಳ್ತಿದ್ಯಲ್ಲ. ಹುಡ್ಕಕ್ಕೆ ಎಷ್ಟು ಕಷ್ಟಪಟ್ಟಿದೆ ಗೊತ್ತೇನೋ? ಲೇ ಪೆದ್ದ, ನಿಂದು ತಪ್ಪು ಕಣ, ಒಂದು ಮಾತು ಅವ್ನು ಹೇಳ್ಬೇಕಿತ್ತಾನೆ. ಏನು ನೀನು ಪರಾನು ಇಲ್ಲ, ಕೆರನು ಇಲ್ಲ, ಸುಮ್ಮನೆ ನನ್ನನ್ನು ಒಂದು ಮಾತು ಕೇಳಿ ಅದನ್ನ ಮಾರ್ಬೇಕಿತ್ತು ತಾನೆ? ನೋಡಕೊಳ್ಳೆ ಆಂಟಿಕ್ ಪೀಸ್ ಇದ್ದಂಗೆ ಇತ್ತು. ಗುಜ್ರಲ್ಲಿರೋ ಎಲ್ಲ ಐಟಮ್ಗಳು ಆಂಟಿಕ್ ಪೀಸ್ಗಳೇ. ಇತ್ತಿತ್ತಲ ಹಳೆ ಆಂಟಿಗಳು ಆಂಟಿಕ್ ತರ ಕಾಣ್ತಾರೆ, ನಾನೆಂತ ಮಾಡ್ಲಿ? ಕೊಟ್ಲನ್ನ ಸೇಫ್ ಆಗಿ ಸಾಬಣ್ಣ ತಗೊಂಡೋಗಿದ್ದಾನೆ. ಅವ್ನು ಸಿಕ್ಕ್ರೆ ಖಾಲಿ ಬಿದ್ದು ತೊಟ್ಲು ವಾಪಸ್ ಬೇಕು ಅಂತ ಕೇಳ. ಅಕಸ್ಮಾತ್ ಅವ್ನು ಕೊಡಲ್ಲ ಅಲ್ಲಪ್ಪ, ಇನ್ನು ಗುಜ್ರಿಗೆ ಹಾಕ್ಬಿಡ್ತೀವಿ. ಹೆಂಗೆ ತೊಟ್ಲು ತಂದು ಇಟ್ಟ ಅಂತ. ಬಿಸ್ಲಿಗಂತ ಹೊರಗಿಟ್ಟಿದ್ರು, ಹಂಗೆ ಎತ್ಕೊಂಡ್ಬಂದೆ. ಮಂಜ, ಎಳೆ ಮಕ್ಕಳನ್ನ ಎಳೆ ಬಿಸಿಲಲ್ಲಿ ಇಟ್ರೆ ಕಣ್ಣಿಗೆ ಚರ್ಮಕ್ಕೆ ಒಳ್ಳೇದು ಅಂತ ಮನ್ಸಿರ್ತಾರೆ, ಎತ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲೋ. ಯಾರು ಕಾಲಿಗೆ ಇರ್ಲಿಲ್ವಾ? ಇದ್ರಮ್ಮ, ಅವ್ರ ಒಳಗಡೆ ಹೋದಾಗ ಎತ್ಕೊಂಡ್ಬಂದೆ.
ಮಕ್ಕಳು ಕಲ್ರತರ ಲೇ ಮಗುನ ಕಕ್ಕೊ ಬಂದಿದ್ದೇನಾ ಮಾಡ್ಲಿ ಅಣ್ಣ ಕೊಟ್ಲು ಹುಡ್ಕಿ ಹುಡ್ಕಿ ಸಾಕಾಗಿತ್ತು ಆ ಸಾಬಣ್ಣನು ಸಿಗ್ಲ ಅದಕ್ಕೆ ಇದನ್ನ ಎತ್ಕೊಂಡ್ ಬಂದೆ ಕೊಟ್ಲು ನಮ್ಮ ಮಗುನ ಇಟ್ಕೊಂಡ್ಬಿಡಿ ಯಾರ್ಯಾರ್ದ ಮಗು ಅಂತ ಯಾಕೆ ಹೇಳ್ತೀರಾ ಆ ಮೂಗ್ ನೋಡಿ ಆ ಕಣ್ಣು ನೋಡಿ ಆ ತುಟಿ ನೋಡಿ ಆ ತಲೆ ನೋಡಿ ಎಲ್ಲ ನಿಮ್ ತರನೇ ಇದೆ ನಿಮ್ದೆ ಮಗು ಅಂತ ಇಟ್ಕೊಂಡ್ಬಿಡಿ ಈ ಮಗು ಎಲ್ಲಿತ್ತು ಅಲ್ಲಿ ಸೇರ್ಸ್ಬಿಡು ಇಲ್ಲ ಅಂದ್ರೆ ಅವ್ರ ಅಪ್ಪ ಅಮ್ಮ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಬಿಟ್ರೆ ನೀನು ಮಾತ್ರ ಅಲ್ಲ ಮನೆಯವ್ರಿಗೆಲ್ಲ ಜೈಲೇ.